ಅಮೇರಿಕಾದಲ್ಲಿ ನ್ಯೂಯಾರ್ಕ್ ಮೆಟ್ರೋಪಾಲಿಟನ್ ಮ್ಯೂಸಿಯಂ ಕ್ಯೂರೇಟರ್ ಆದ ಡಾಕ್ಟರ್ ಹಾರ್ಜ್ ವಿಲಿಲಿಪ್ಪೆನ್ರವರು ಕೇಶವ ವಿಗ್ರಹದ ಪಾದಪೀಠದ ಮೇಲಿದ್ದ ಲಿಪಿಯ ಮುದ್ರಿಕೆಯೊಂದನ್ನು ಅಲ್ಲಿಂದ ಕಳಿಸಿದ್ದು. ಅದರ ಮೇಲೆ ಬಳ್ಳಿಗಾಮೆಯ ದಾಸೋಜನ ಹೆಸರಿದೆ. ಈ ದೇವಾಲಯದ 4 ಅಡಿ ಎತ್ತರದ ಕೇಶವನ ಸುಂದರವಾದ ಮೂರ್ತಿ ವಿಗ್ರಹ ಕಿಕ್ಕೇರಿ ಎಂಬ ಸ್ಥಳದ್ದಾಗಿದೆ. ಚವನನು ಬೇಲೂರಿನಲ್ಲಿ 4 ಮದನ ಕೈ ವಿಗ್ರಹಗಳನ್ನು ಕೆತ್ತಿದ್ದಾನೆ. ಚಪಲಳಾದ ಬೇಟೆಗಾರ್ತಿ ಮತ್ತು ನೃತ್ಯಲಿನ ಸುಂದರಿ ಈ ಮನಮೋಹಕ ವಿಗ್ರಹಗಳು ನವರಂಗದ ಸ್ತಂಭದ ಮೇಲಿದ್ದು ಇವುಗಳನ್ನು ಸಹ ಚವನನೇ ಕೆತ್ತಿದ್ದಾನೆ. ಬೇಲೂರು ದೇವಾಲಯದ ಶಿಲ್ಪ ವೈಭವಕ್ಕೆ ತಮ್ಮ ತಮ್ಮ ಕೊಡುಗೆಗಳನ್ನು ನೀಡಿದ ಇನ್ನಿತರ ರುವಾರಿಗಳ ಹೆಸರುಗಳು ಈ ರೀತಿ ಇದೆ: ಪಾದರಿ, ಮಲ್ಲೋಜ, ಬಿರದ, ರುವಾರಿ, ಘನಡ್ಗತ್ತರಿ, ಮಲ್ಲಯಣ್ಮ, ಮುಚ್ಚರಿಪ, ರುವಾರಿಗಿರಿ ವಜ್ರದಂಡ, ಗದುಗಿನ ನಾಗೋಜ, ರುವಾರಿ ಜಗದ್ದಲ್ಲಣ ಮತ್ತು ಚಿಕ್ಕಹಂಪ ಚನ್ನಕೇಶವ ದೇವಾಲಯವನ್ನು ಹೊಂದಿಕೊಂಡಿರುವಂತಹ ಕಪ್ಪೆ ಚೆನ್ನಿಗರಾಯ ದೇವಾಲಯವನ್ನು ವಿಷ್ಣುವರ್ಧನನ ರಾಣಿ ಶಾಂತಲದೇವಿ ಕಟ್ಟಿಸ್ತಾಳೆ. ಇವುಗಳನ್ನೆಲ್ಲವನ್ನು ಗಮನಿಸಿದ ಮೇಲೆ ನಮಗೆ ತಿಳಿಯೋದೇನಪ್ಪ ಅಂದರೆ, ಬೇಲೂರಿನ ದೇವಾಲಯವು ಜಕಣಾಚಾರಿ ಮತ್ತು ಅವನ ಮಗ ಡಂಕಣಾಚಾರಿ ಇವರ ಪರಿಶ್ರಮದ ಫಲ ಅಲ್ಲ, ಅದು ಕೇವಲ ಒಂದು ಕಲ್ಪಿತ ಕಥೆ ಎಂಬುದು ನಮಗೆ ತಿಳಿದು ಬರುತ್ತೆ.